ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಜರತ್ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲ್ಲಾಹು ಅನ್ಹುರವರು ಎರಡನೆಯ ಉಮರ್ ಎಂದು ಪ್ರಸಿದ್ಧರಾದವರು. ಕೇವಲ 2.5 ವರ್ಷದ ಅವರ ಆಡಳಿತದಲ್ಲಿ ಅವರ ರಾಷ್ಟ್ರ ಅದ್ಭುತ ಪ್ರಗತಿಯನ್ನು ಸಾಧಿಸಿತ್ತು. ಅಂತಹ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲ್ಲಾಹು ಅನ್ಹುರವರು ತನ್ನ ಅಂತ್ಯದ ಬಗ್ಗೆ ಬಹಳ ಭಯಪಡುತ್ತಿದ್ದರು. ತನ್ನ ಆಪ್ತರಾದ ರಜಾ ಇಬ್ನು ಹೈವ ಎಂಬವರೊಂದಿಗೆ ಹೀಗೆ ಹೇಳಿದ್ದರು, ನಾನು ನಿಧನನಾದಾಗ ನನ್ನ ಮೈಯತ್ತನ್ನು ನೀವು ಕಬರಿಗೆ ಇಳಿಸಬೇಕು. ನಂತರ ಕಬರಿನಲ್ಲಿ ಕಫನಿನ ಬಟ್ಟೆಯನ್ನು ತೆರೆದಾಗ ನನ್ನ ಮುಖ ಕಿಬ್ಲಾದ ಕಡೆಗೆ ಇದ್ದರೆ ಅಲ್ಹಮ್ದುಲಿಲ್ಲಾ ಎಂದು ಹೇಳಬೇಕು. ಒಂದು ವೇಳೆ ಆ ಸಮಯದಲ್ಲಿ ನನ್ನ ಮುಖ ಕಿಬ್ಲಾದ ಮುಖವಾಗಿ ಇಲ್ಲದಿದ್ದರೆ ಅಲ್ಲಿ ನೆರೆದಿದ್ದ ಜನರೊಂದಿಗೆ ನನ್ನ ಮಗ್ಫಿರತ್ಗಾಗಿ ದುಆ ಮಾಡಲು ಹೇಳಬೇಕು. ಯಾಕೆಂದರೆ ಒಂದು ವೇಳೆ ನನ್ನ ಮುಖ ಕಿಬ್ಲಾದ ಕಡೆಗೆ ಮುಖವಾಗಿ ಇಲ್ಲದಿದ್ದರೆ ನನ್ನ ಸ್ಥಿತಿ ಭಯಾನಕವಾಗಿರಬಹುದು. ತನ್ನ ಜೀವನವಿಡೀ ಅಲ್ಲಾಹನ ಸಂಪ್ರೀತಿಯಲ್ಲಿ ಕಳೆದ ತನ್ನಲ್ಲಿದ್ದ ಎಲ್ಲ ಸಂಪತ್ತನ್ನು ಅಲ್ಲಾಹನಿಗಾಗಿ ತ್ಯಜಿಸಿ ಬಹಳ ಕಷ್ಟದಲ್ಲಿ ಜೀವನ ನಡೆಸಿದ, ಸದಾ ಅಲ್ಲಾಹನಿಗೆ ಭಯಪಡುತ್ತಾ ಅವನ ಆರಾಧನೆಯಲ್ಲಿ ಕಳೆಯುತ್ತಾ ಜೀವನ ಸಾಗಿಸಿದ, ಬಹಳ ನ್ಯಾಯಯುತವಾಗಿ ಆಡಳಿತ ನಡೆಸಿದ ಮಹಾನುಭಾವ ಎರಳುವ ಮಾತು ಇದು. ಆದರೆ ನಮ್ಮೆಲ್ಲರ ಅವಸ್ಥೆ ಹೇಗಿದೆ ಎಂದರೆ, ಅನೇಕ ಸಲ ಅಲ್ಲಾಹನಿಗೆ ಕೃತಜ್ಞತೆ ತೋರಿಯೂ ನಮಗೆ ನಮ್ಮ ಅಂತ್ಯದ ಬಗ್ಗೆ ಯಾವ ಹೆದರಿಕೆಯೂ ಇಲ್ಲ. ನಾವು ನಿಶ್ಚಿಂತರಾಗಿ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಸ್ವಹಾಬಿಗಳ ಸಜ್ಜನರ ಸ್ಥಿತಿ ಹೇಗಿತ್ತೆಂದರೆ, ಅವರು ರಾತ್ರಿ ಇಡೀ ಆರಾಧನೆಯಲ್ಲಿ ಕಳೆದು ತಮ್ಮಲ್ಲಿರುವುದನ್ನೆಲ್ಲವನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸಿ ಅಲ್ಲಾಹನ ಸಂಪ್ರೀತಿಯೊಂದಿಗೆ ಜೀವನ ಸಾಗಿಸಿದರು. ತಮ್ಮ ಎಲ್ಲ ಸತ್ಕರ್ಮಗಳು ಅಲ್ಲಾಹನ ಬಳಿ ಸ್ವೀಕರಿಸಲ್ಪಡುತ್ತದೆಯೋ ಇಲ್ಲವೋ ಎಂಬ ಭಯದೊಂದಿಗೆ ಜೀವನವನ್ನು ಸಾಗಿಸುತ್ತಿದ್ದರು. ಇನ್ನು ಹಜರತ್ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲ್ಲಾಹು ಅನ್ಹುರವರು ಅವರ ಅಂತ್ಯಗಳಿಗೆಯನ್ನು ನೋಡೋಣ. ಅವರು ರಲ್ಲಾಹು ಅನ್ಹುರವರು ಮರಣಶೈಯಲ್ಲಿದ್ದಾಗ ತನ್ನ ಪತ್ನಿ ಮಕ್ಕಳನ್ನು ಕೊನೆಯ ಬಾರಿಗೆ ಚುಂಬಿಸಿ ತಮ್ಮ ಕೋಣೆಯಿಂದ ಹೊರಗೆ ಹೋಗಲು ಹೇಳಿದರು. ಅವರ ಪತ್ನಿ ಆ ಕೋಣೆಯಿಂದ ಹೊರಗೆ ಬಂದು ದ್ವಾರದಲ್ಲಿದ್ದ ಒಂದು ಸಣ್ಣ ರಂಧ್ರದಿಂದ ಕೋಣೆಯನ್ನು ಹಿಣುಕಿ ನೋಡಿದರು. ಮಲಗಿದ್ದ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲ್ಲಾಹು ಅನ್ಹುರವರ ಮುಖವು ಕಾಂತಿಯುತವಾಗಿ ಪ್ರಕಾಶಮಾನವಾಯಿತು. ಅವರ ಮುಖದಲ್ಲಿ ದೊಡ್ಡ ಮುಗುಳ್ನಗೆ ಬೀರುತ್ತಾ ಹೇಳಿದರು, ಈ ಸುಂದರವಾದ ಮುಖಗಳಿಗೆ ಸ್ವಾಗತ. ಈ ಮುಖಗಳು ಜಿನ್ನು ಹಾಗೂ ಮನುಷ್ಯ ವರ್ಗಕ್ಕೆ ಸೇರಿದವುಗಳಲ್ಲ. ನಂತರ ಅವರು ಸೂರ ಅಲ್ಕಸಸ್ನ 83ನೇ ಆಯತ್ತನ್ನು ಪಠಿಸಿದರು. ನಾವು ಪರಲೋಕದ ಗೃಹವನ್ನು ಭೂಮಿಯಲ್ಲಿ ದೊಡ್ಡ ಸ್ಥಿತಿಗೆ ಬಯಸಿದವರಿಗಾಗಿ ಹಾಗೂ ಕ್ಷೋಭೆಯನ್ನುಂಟು ಮಾಡ ಬಯಸಿದವರಿಗಾಗಿ ಕಾದಿರಿಸಿರುವೆವು. ಅಂತಿಮ ವಿಜಯವು ಧರ್ಮನಿಷ್ಠರಿಗಾಗಿಯೇ ಇದೆ. ಆಗಲೇ ಆ ಮಹಾನುಭಾವರ ಆತ್ಮವು ಅವರ ಶರೀರದಿಂದ ಬೇರ್ಪಟ್ಟಿತು.